ಟಿವಿಎಸ್ ಕಂಪನಿಯ ಜೀವನ ಚರಿತ್ರೆ. ಹೇ, ನಾನು ಕನ್ನಡ ಧನುಷ್ ಕುಮಾರ್, ಯೂಟ್ಯೂಬ್ ಕ್ರಿಯೇಟರ್ಸ್. ಟಿವಿ ಸುಂದರಂ ಭಾರತದಲ್ಲಿ ಮೂರನೇ ಅತಿದೊಡ್ಡ ದ್ವಿಚಕ್ರ ವಾಹನ ತಯಾರಕರಾಗಿದ್ದು ಸುಮಾರು 2.5 ಮಿಲಿಯನ್ ಯೂನಿಟ್ಗಳ ವಾರ್ಷಿಕ ಮಾರಾಟ ಮತ್ತು 2015 ಹೊತ್ತಿಗೆ $6 ಶತಕೋಟಿ ಮೌಲ್ಯವನ್ನು ಹೊಂದಿದೆ. ಟಿವಿಎಸ್ ನಮಗೆ ತಿಳಿದಿರುವುದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಕಂಪನಿಯಾಗಿದೆ. ಆದರೆ ಇದೆಲ್ಲವೂ ಹೇಗೆ ಪ್ರಭಾವವಾಯಿತು? ಈ ವಿಡಿಯೋದಲ್ಲಿ ನಾವು ಟಿವಿಎಸ್ನ ಆರಂಭಿಕ ಇತಿಹಾಸ ಮತ್ತು ಅದರ ಪ್ರಭಾವಶಾಲಿ ಮಾದರಿಗಳನ್ನು ಹಾದಿಯಲ್ಲಿ ನೋಡಲಿದ್ದೇವೆ. ಟಿವಿಎಸ್ ಹಿಂದೆ ಇದ್ದ ಟಿವಿ ಸುಂದರಂ ಅಯ್ಯಂಗರ್ ಅವರು ಮದ್ರಾಸ್ ಪ್ರೆಸಿಡೆನ್ಸಿಯ ತಿರುನಾಲ್ವೆಲಿ ಜಿಲ್ಲೆಯ ತಿರುಕ್ಕುರಂಗಡಿಯಲ್ಲಿ 1877 ಜನಿಸಿದರು. ತನ್ನ ತಂದೆಯನ್ನು ಸಮಾಧಾನ ಪಡಿಸಲು ವಕೀಲನಾಗಿ ತನ್ನ ಆರಂಭಿಕ ವಾಹಕವನ್ನು ಪ್ರಾರಂಭಿಸಿ ಸುಂದರಂ ಅಯ್ಯಂಗರ್ ನಂತರ ಭಾರತೀಯ ರೈಲ್ವೇಸ್ ಮತ್ತು ನಂತರ ಬ್ಯಾಂಕಿಂಗ್ ಉದ್ಯಮದಲ್ಲಿ ಕೆಲಸ ಮಾಡಲು ತೆರಳಿದರು. 1911 ಸುಂದರಂ ಅಯ್ಯಂಗರ್ ಅವರು ಮಧುರೈ ನಗರದಲ್ಲಿ ಮೊದಲ ಬಸ್ ಸೇವೆಯನ್ನು ಪ್ರಾರಂಭಿಸಿದರು. ಅವರು 1911 ಟಿವಿ ಸುಂದರಂ ಅಯ್ಯಂಗರ್ ಮತ್ತು ಸನ್ಸ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದರು. ಇದರಲ್ಲಿ 1955 ಅವರ ಮರಣದ ನಂತರ ಅವರು ಸೌತ್ ರೋಡ್ ವೇಸ್ ಲಿಮಿಟೆಡ್ ಎಂಬ ಶೀರ್ಷಿಕೆಯಡಿಯಲ್ಲಿ ಹಲವಾರು ಬಸ್ಸುಗಳು ಮತ್ತು ಲಾರಿಗಳನ್ನು ನಿರ್ವಹಿಸಿದರು. ಇದಲ್ಲದೆ ಮದ್ರಾಸ್ ಪ್ರೆಸಿಡೆನ್ಸಿಯು ಪೆಟ್ರೋಲ್ ಕೊರತೆಯಿಂದ ತಲೆ ಎತ್ತಿದ್ದರಿಂದ ಪೆಟ್ರೋಲ್ನ ಹೆಚ್ಚಿನ ಬೇಡಿಕೆಯನ್ನು ಪೂರೈಸುವ ಸಲುವಾಗಿ ಅವರು 2ನೇ ಮಹಾಯುದ್ಧದ ಸಮಯದಲ್ಲಿ ಟಿವಿಎಸ್ ಗ್ಯಾಸ್ ಸ್ಥಾವರವನ್ನು ಸ್ಥಾಪಿಸಿದರು. ಅವರು ಟಿವಿ ಸುಂದರಂ ಅಯ್ಯಂಗರ್ ಸನ್ಸ್ ಲಿಮಿಟೆಡ್ನ ವಿಭಾಗದಲ್ಲಿ ಮದ್ರಾಸ್ ಆಟೋ ಸರ್ವಿಸ್ ಲಿಮಿಟೆಡ್ ಮತ್ತು ಸುಂದರಂ ನೋಟಿಸ್ ಅನ್ನು ಪ್ರಾರಂಭಿಸಿದರು. ಸುಂದರಂ ಮೋಟರ್ಸ್ 1950ರ ದಶಕದಲ್ಲಿ ಜನರಲ್ ಮೋಟರ್ಸ್ನ 3ನೇ ಅತಿದೊಡ್ಡ ವಿತರಕರಾಗಿದ್ದರು. 1955 ಅವರು ಮರಣದ ನಂತರ ಸುಂದರಂ ಅಯ್ಯಂಗರ್ ಅವರ ನಂತರ ಅವರು 4 ಪುತ್ರರು ಬಂದರು. 1962 ಟಿವಿಎಸ್ ಸುಂದರಂ ಕ್ಲೇಟನ್ ಲಿಮಿಟೆಡ್ ಅನ್ನು ರೂಪಿಸಲು ಇಂಗ್ಲೆಂಡ್ನ ಕ್ಲೇಟನ್ ಬೇಡಿಕೆಯ ಹಿಡುವಳಿಗಳನ್ನು ಸೇರಿಕೊಂಡಿತು. ಈ ಕಂಪನಿಯು ವಿವಿಧ ವಾಹನ ಭಾಗಗಳನ್ನು ತಯಾರಿಸಿದೆ. 1978 ಕಂಪನಿಯು ಹೊಸ ವಿಭಾಗದ ಭಾಗವಾಗಿ ಮೊಪೆಡ್ಗಳನ್ನು ತಯಾರಿಸಲು ಹೊಸೂರಿನಲ್ಲಿ ಸ್ಥಾವರವನ್ನು ಸ್ಥಾಪಿಸಿತು ಮತ್ತು 1980 ಭಾರತದ ಮೊದಲ 2-ಅಡಿ ಮೊಪೆಡ್ ಟಿವಿಎಸ್ 50 ಕಾರ್ಖಾನೆಯಿಂದ ಹೊರತರಲಾಯಿತು. ಮೊಪೆಡ್ಗಳನ್ನು ಭಾರತದಲ್ಲಿ ಕ್ಲೀನೆಟ್ ತನ್ನ ಸಿಂಗಲ್ ಸೀಟ್ ಲೂನಾದೊಂದಿಗೆ ಪ್ರವರ್ತಿಸಿತು. ಪಾರ್ಟಿಗೆ ತಡವಾಗಿದ್ದರೂ 8 ವರ್ಷಗಳ ಹಿಂದೆ ಕೈನೆಟಿಕ್
ಲೂನಾವನ್ನು ಪ್ರಾರಂಭಿಸುವುದರೊಂದಿಗೆ ಟಿ ವಿ ಎಸ್ 50 ಮೊಪೆಡ್ ಉದ್ಯಮದ ಪೋಸ್ಟರ್ ಮಗುವಾಯಿತು. ಈ ಉತ್ಪನ್ನದ ಯಶಸ್ಸು ಎರಡು ವಿಷಯಗಳಿಗೆ ಕಾರಣವಾಗಿದೆ. ಮೊಪೆಡ್ಗಳೊಂದಿಗೆ ಬೆಲೆ ಮತ್ತು ಉಪಯುಕ್ತಕತೆ ಚಕ್ರಕ್ಕಿಂತ ಉತ್ತಮವಾದದನ್ನು ಒಬ್ಬರು ಹೊಂದಬಹುದು. ಅದು ನಿರ್ವಹಿಸಲು ಸರಳವಾಗಿದೆ ಮತ್ತು ಜಗಳ ಮುಕ್ತವಾಗಿದೆ. ಅದರಂತೆ ಈ ಬ್ರ್ಯಾಂಡ್ ಜಾಹೀರಾತು ಟ್ಯಾಗ್ನೊಂದಿಗೆ ಸಣ್ಣ ಸಮಯದ ವ್ಯಾಪಾರಿಗಳಿಗೆ ನೆಚ್ಚಿನದಾಯಿತು. ನಾವು ಅದನ್ನು ಉತ್ತಮಗೊಳಿಸುತ್ತೇವೆ. ಟಿ ವಿ ಎಸ್ 50 ಆ ಕಾಲದ ಅತ್ಯಂತ ಜನಪ್ರಿಯ ಮೊಪೆಡ್ ಆಗಿತ್ತು. ಹೀರೋ ಹೋಂಡಾದಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಟಿ ವಿ ಎಸ್ 50 ಆಧ್ಯಾತ್ಮಿಕ ಯಶಸ್ಸು ಟಿ ವಿ ಎಸ್ ಎಕ್ಸೆಲ್ ಆಗಿದ್ದು ಅದರಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚು ಯೂನಿಟ್ಗಳು ಮಾರಾಟವಾಗಿವೆ. ಮೋಟರು ಸೈಕಲ್ಗಳಿಗೆ ವಿಸ್ತರಿಸುವ ಗುರಿಯೊಂದಿಗೆ ಸುಂದರಂ ಕ್ಲೇಟನ್ ಹೋಲ್ಡಿಂಗ್ಸ್ 1984 ಜಪಾನ್ನ ಸುಜುಕಿ ಮೋಟರ್ ಕಂಪನಿ ಲಿಮಿಟೆಡ್ನೊಂದಿಗೆ ತಾಂತ್ರಿಕ ಜ್ಞಾನ ಮತ್ತು ಸಹಾಯ ಒಪ್ಪಂದವನ್ನು ಪ್ರವೇಶಿಸಿತು. ಈ ಹೊಸದಾಗಿ ರೂಪುಗೊಂಡ ಒಕ್ಕೂಟದ ಮೊದಲ ಉತ್ಪನ್ನವೆಂದರೆ ಎನ್ ಸುಜುಕಿ AXR 100. ಇದನ್ನು ಜಪಾನ್ನಲ್ಲಿ ನಿರ್ಮಿಸಲಾಯಿತು ಮತ್ತು ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಯಿತು. X100R ಮೂಲಭೂತವಾಗಿ ಆಗ್ನೇಯ ಏಷ್ಯಾದಲ್ಲಿ ಆ ಸಮಯದಲ್ಲಿ ಸುಜುಕಿ ಮಾರಾಟ ಮಾಡುತ್ತಿದ್ದ X100ನ ಮರು ಬ್ರ್ಯಾಂಡ್ ಆವೃತ್ತಿಯಾಗಿದೆ. ಅದೇ ಸಮಯದಲ್ಲಿ ಎಕ್ಸ್ಕಾಟ್ ಗ್ರೂಪ್ ಎಂಬ ಹೆಸರಿನ ಮತ್ತೊಂದು ಭಾರತೀಯ ಕಂಪನಿಯು ಯಮಹಾ ಜೊತೆಗೆ ಎಸ್ಕಾಟ್ಸ್ ಯಮಹಾವನ್ನು ರೂಪಿಸಲು ಪಾಲುದಾರಿಕೆ ಹೊಂದಿತು ಮತ್ತು 1983 ರಾಜ್ದೂತ್ 350 ಬಿಡುಗಡೆ ಮಾಡಿತು. ರಾಜ್ದೂತ್ 350 ಬೈಕು RD 350 ಮರು ಬ್ರ್ಯಾಂಚ್ ಆವೃತ್ತಿಯಾಗಿದ್ದರೂ ಸಂಪೂರ್ಣವಾಗಿ ವಿಫಲವಾಯಿತು. ಇದು ಸಾರ್ವತ್ರಿಕ ಮೆಚ್ಚುಗೆಯನ್ನು ಮತ್ತು ಪ್ರಪಂಚದಾದ್ಯಂತ ಮಾರಾಟವನ್ನು ಪಡೆಯಿತು. $600 ಸುಲಭವಾದ ಮಾರುಕಟ್ಟೆ ನುಗ್ಗುವಿಕೆಯನ್ನು ಇರಿಸಿಕೊಳ್ಳಲು ಈ ಬೈಕ್ ರಾಜ್ದೂತ್ 350 ಅಲ್ಲದ ಎಲ್ಲವೂ ಆಗಿತ್ತು. ಇದು ಮಿತವ್ಯಯವಾಗಿತ್ತು, ನಿರ್ವಹಿಸಲು ಸುಲಭವಾಗಿದೆ ಮತ್ತು ಪ್ರೀಮಿಯಂ ಬೆಲೆಯೊಂದಿಗೆ ಬರಲಿಲ್ಲ. ರಾಜ್ದೂತ್ 350 ಭಿನ್ನವಾಗಿ 1985 ಯಮಹಾ ಪೌರಾಣಿಕ RX 100 ಬಿಡುಗಡೆ ಮಾಡುವವರೆಗೂ AX 100 ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿತು. ಟಿ ವಿ ಎಸ್ಗೆ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಲು ಈ ಸಮಯದಲ್ಲಿ ಬಜಾಜ್ ಕವಾಸಕಿ ಮೋಟರ್ ಸೈಕಲ್ಗಳೊಂದಿಗೆ ಪಾಲುದಾರಿಕೆ ಹೊಂದಿತು ಮತ್ತು KB 100 ಬಿಡುಗಡೆ ಮಾಡಿತು. ಆಶ್ಚರ್ಯವೇನಿಲ್ಲ, RX 100 ಸುಮಾರು 10 ಕಾಲ ಭಾರತೀಯ ಮೋಟರ್ ಸೈಕಲ್ ರಂಗವನ್ನು ಆಳಿತು. ಆದರೂ ಟಿ ವಿ ಎಸ್ ಸುಜುಕಿಯು ಸುಪ್ರಾ ಮತ್ತು ಸುಪ್ರಾ ಪವರ್ ಆಫ್ನಂತಹ ಉತ್ಪನ್ನಗಳನ್ನು ಮಾರುಕಟ್ಟೆಯ ನಾಯಕನಿಗೆ ಸವಾಲು ಹಾಕಲು
ಪ್ರಾರಂಭಿಸಿತು. ಆರ್ಎಕ್ಸ್ ಹಂಡ್ರೆಡ್ಗಿಂತ ವೇಗವಾಗಿ ಸುಪ್ರಾ ಪವರ್ಗೆ ಸಹ ನೇರ ಮಾರಾಟ ಮತ್ತು ಮಾರಾಟಕ್ಕೆ ಇವುಗಳ ನಿಜವಾಗಿಯೂ ಇಷ್ಟವಾಗಲಿಲ್ಲ. ಇದು ಜನ ಸಾಮಾನ್ಯರಿಂದ ಉತ್ಸಾಹವಿಲ್ಲದ ಪ್ರತಿಕ್ರಿಯೆಯನ್ನು ಮಾತ್ರ ಪಡೆಯಿತು. 1993 TVS ಬಿಕಣಿ ಫೇರಿಂಗ್ ಅನ್ನು ಉಲ್ಲೇಖಿಸಿದರು. ಅದರ ಯುಗದ ಅತ್ಯುತ್ತಮ ಬೈಕುಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದಾದರೂ ಶೋಗನ್ 108cc2 ಸ್ಟ್ರೋಕ್ ಇಂಜಿನ್ ಅನ್ನು ಗುರುತಿಸಿತು. ಇದು 14 PS ಪವರ್ ಮತ್ತು 11 Nm ಟಾರ್ಕ್ ಮಾಡುವ ಮಿತಿಗೆ ಹತ್ತಿರದಲ್ಲಿದೆ. ಇವೆಲ್ಲವೂ ಶೋಗನ್ ಅನ್ನು ಅದರ ಪ್ರತಿಸ್ಪರ್ಧಿಗಳಿಗಿಂತ ವೇಗವಾಗಿ ಮತ್ತು ಅಗಲವಾಗಿ ಮಾಡಿತು ಮತ್ತು ಅದರ ಅಡಿ ಬರಹದಂತೆಯೇ ಹೋಲಿಕೆಯಲ್ಲಿ ಶೋಗನ್ ಒಬ್ಬ ಮುಖ್ಯಸ್ಥನಾಗಿದ್ದ. ಶೋಗನ್ ಅನ್ನು ಕಾರ್ಯಕ್ಷಮತೆಗಾಗಿ ನಿರ್ಮಿಸಲಾಗಿದೆ, ಆದರೆ TVS ಇಂದಿನ ಮಾರುಕಟ್ಟೆಗಾಗಿ ಅದರ ಶ್ರೇಣಿಯಲ್ಲಿ ಮತ್ತೊಂದು ಮೋಟಾರ್ ಸೈಕಲ್ ಅನ್ನು ಹೊಂದಿತು. ಸಮುರೈ ಎಕ್ಸ್ ಹಂಡ್ರೆಡ್ ಹಾಟ್ಲೈನ್ ಆಫ್ ಅನ್ನು ಕೈಗೆಟುಕುವ ಮಿತವ್ಯಯದ ಮೋಟರ್ ಸೈಕಲ್ಗಳ ಮೇಲೆ ಕೇಂದ್ರೀಕರಿಸಿದರು. 2000 ಆರಂಭದಲ್ಲಿ ಆರ್ಎಕ್ಸ್ 135 ಬಿಡುಗಡೆಯಾಯಿತು. ಇದಕ್ಕೆ TVS ಸುಜುಕಿ ಶಾವೊಲಿನ್ ಜೊತೆಗೆ ಪ್ರತಿಕ್ರಿಯಿಸಿತು. ಶಾವೊಲಿನ್ನ ಉದ್ದೇಶವು ಈಗಾಗಲೇ ಅಸ್ತಿತ್ವದಲ್ಲಿರುವ ಶೋಗನ್ಗಿಂತ ವೇಗವಾದ ಮೋಟಾರ್ ಸೈಕಲ್ ಅನ್ನು ಹೊಂದಿರಲಿಲ್ಲ, ಆದರೆ ಸಮುರೈ ಮತ್ತು ನೆರಳಿನ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಮೋಟಾರ್ ಸೈಕಲ್ ಅನ್ನು ಹೊಂದುವುದು. ಇದರೊಂದಿಗೆ ಅತಿ ದೊಡ್ಡ ಸಮಸ್ಯೆ ಎಂದರೆ 2 ಮಾರುಕಟ್ಟೆಯ ಪರವಾಗಿ ಬೀಳುವಂತೆ ಮಾಡಿದ ಹೊರ ಸೂಸುವಿಕೆಯ ಅವಶ್ಯಕತೆಗಳನ್ನು ಬಿಗಿಗೊಳಿಸುವುದು. TVS ಸುಜುಕಿಯು ಅದನ್ನು ಪ್ರಾರಂಭಿಸುವ ಮೊದಲೇ ಇಡೀ ಬೈಕನ್ನು ಸ್ಕ್ಯಾಪ್ ಮಾಡುವಂತೆ ಮಾಡಿತು. TVS ಸುಜುಕಿ 4 ಮೋಟಾರ್ ಸೈಕಲ್ಗಳ ಮೇಲೆ ಕೇಂದ್ರೀಕರಿಸಿತು ಮತ್ತು 2000 ಇದು ತನ್ನ ಇತ್ತೀಚಿನ ಕೊಡುಗೆಯನ್ನು ಪ್ರಾರಂಭಿಸಿತು. ಸುಜುಕಿ ಫಿಯೆರೋ ಎನ್ನು ಮೊದಲು ಕೇರಳದಲ್ಲಿ ಮಾರಾಟ ಮಾಡಿತು, ನಂತರ ರಾಜಸ್ಥಾನ, ಕರ್ನಾಟಕ ಮತ್ತು ತಮಿಳುನಾಡು. ಫಿಯೆರೋ ದುರದೃಷ್ಟವಶಾತ್ ಹಿಂದಿನ 2 ಕೊಡುಗೆಗಳಂತೆ ಭಾರೀ ಯಶಸ್ಸನ್ನು ಗಳಿಸಲಿಲ್ಲ. ಹೀರೋ ಹೋಂಡಾದ TVS F-150 ಮತ್ತು ಬಜಾಜ್ ಪಲ್ಸರ್ 150 ಫಿಯೆರೋದಿಂದ ಕಠಿಣ ಸ್ಪರ್ಧೆಯ ಫೈರೋ ಅಥವಾ ಅದರ ಪ್ರತಿಸ್ಪರ್ಧಿಗಳಿಗೆ ಹೋಲಿಸಿದರೆ ದೃಶ್ಯ ಆಕರ್ಷಣೆ ಮತ್ತು ಸಲಕರಣೆಗಳ ಕೊರತೆಯಿದೆ. ಇದು ಬಹಳಷ್ಟು ಉಚಿತ ಬೈಕು ಆಗಿದೆ. 2001 ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವಿಕ್ಟರ್ ಬಿಡುಗಡೆಯೊಂದಿಗೆ TVS ಸುಜುಕಿ ಹೊಸ ಉತ್ಪನ್ನವನ್ನು ಪಡೆದುಕೊಂಡಿತು. TVS ಬಿಡುಗಡೆಯಾದ 18 ವಿಕ್ಟರ್ನ 400,000 ಯೂನಿಟ್ಗಳನ್ನು ಮಾರಾಟ ಮಾಡಿದೆ. ಆ ವರ್ಷದ ನಂತರ TVS ಮತ್ತು ಸುಜುಕಿಯು 15 ಹಳೆಯ ಸಾಹಸಕ್ಕೆ ಅಂತ್ಯವನ್ನು ತಂದಿತು. TVS ಸುಜುಕಿಯ 25.97% ಪಾಲನ್ನು
ಖರೀದಿಸಿದರು. ಇದು 9 ಕೋಟಿ ರೂಪಾಯಿ ಬೆಲೆಯನ್ನು ಬಂದ TVS ಸುಜುಕಿಯನ್ನು TVS ಮೋಟಾರ್ಸ್ ಎಂದು ಮರು ನಾಮಕರಣ ಮಾಡಲಾಯಿತು. ಪ್ರಸ್ತುತ TVS ಮೊಪೆಡ್ಗಳು, ಸ್ಕೂಟರ್ಗಳು, ಮೋಟಾರ್ ಸೈಕಲ್ಗಳನ್ನು ತಯಾರಿಸುತ್ತದೆ ಮತ್ತು ಒಂದು ತ್ರಿಚಕ್ರ ವಾಹನ, ಆಟೋ ರಿಕ್ಷಾ ಮತ್ತು ಉತ್ಪಾದನೆಯನ್ನು ಸಹ ಹೊಂದಿದೆ. TVS ಮೋಟಾರ್ ಕಂಪನಿಯು 60ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡುತ್ತಿದೆ ಮತ್ತು ಭಾರತದಲ್ಲಿ 2ನೇ ಅತಿದೊಡ್ಡ ರಫ್ತುದಾರನಾಗಿ TVS ಭಾರತೀಯ ದ್ವಿಚಕ್ರ ವಾಹನ ಉದ್ಯಮದಲ್ಲಿ ತನ್ನ ಅಸ್ತಿತ್ವವನ್ನು ಎಷ್ಟರ ಮಟ್ಟಿಗೆ ಅನುಭವಿಸಿದೆ ಎಂದರೆ, ಮಾಫ್ಟ್ ಎಂಬ ಪದ ಬಂದಾಗ TVS ಹೊರತುಪಡಿಸಿ ಬೇರೆ ಯಾವುದೇ ಬ್ರ್ಯಾಂಡ್ ಬಗ್ಗೆ ಯಾರೂ ಯೋಚಿಸುವುದಿಲ್ಲ. ಇದು ಸ್ಕೂಟರ್ಗಳು ಗ್ರಾಹಕರ ಮೆಚ್ಚಿನವುಗಳಲ್ಲಿ ಒಂದಾಗಿದೆ ಮತ್ತು ಅದರ ಅಪಾಚಿ ಮೋಟಾರ್ ಸೈಕಲ್ ಶ್ರೇಣಿಯು ರೇಸಿಂಗ್ ಪಾತ್ರದೊಂದಿಗೆ ಬರುತ್ತದೆ. TVS ಮೋಟಾರ್ ಕಂಪನಿಯು ಯಾವಾಗಲೂ ಕಠಿಣ ಸ್ಪರ್ಧೆಯೊಂದಿಗೆ ತನ್ನ ಕಠಿಣ ಸಮಯವನ್ನು ಹೊಂದಿದೆ. ಆದರೆ ಭಾರತೀಯ ವಾಹನೋದ್ಯಮದಲ್ಲಿ ಬದಲಾವಣೆ ತರಬೇಕೆಂಬ ಇಚ್ಛೆಯೇ ಅವರನ್ನು ಮುಂದುವರಿಸಿಕೊಂಡು ಹೋಯಿತು. ಅದು ನಮ್ಮನ್ನು ಈ ವಿಡಿಯೋದ ಅಂತ್ಯಕ್ಕೆ ತರುತ್ತದೆ. TVS ಹೊಂದಿರುವ ಅಥವಾ ಅದರ ಇತಿಹಾಸವನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವ ಯಾರೊಂದಿಗಾದರೂ ಅದನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ. ಮುಂದಿನ ವಿಡಿಯೋಗಾಗಿ ನಿಮ್ಮನ್ನು ನೋಡುತ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.